ಕೊಡಗಿನೊಂದಿಗೆ ಕರುನಾಡು ಸುವರ್ಣ ನ್ಯೂಸ್ನ ಈ ಸಂಕಲ್ಪ ಮತ್ತಷ್ಟು ಇಲ್ಲಿ ಮುಂದುವರಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಈ ಸಂಕಲ್ಪ ಇದೇ ರೀತಿಯಲ್ಲಿ ಗಟ್ಟಿಯಾಗಿ ಮುಂದುವರಿಬೇಕು, ಅದಕ್ಕೆ ನಿಮ್ಮ ನೆರವು ಕೂಡ ನಮಗೆ ಅಷ್ಟೇ ಅಗತ್ಯ ಇದೆ. ಅನೇಕರು ಸಾಗರೋಪಾದಿಯಲ್ಲಿ ಎಲ್ಲರೂ ಕೂಡ ತಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಇದ್ದೀರಿ. ಇದಕ್ಕೆ ಸುವರ್ಣ ನ್ಯೂಸ್ ನಿಮಗೆ ಋಣಿ ಮತ್ತು ನಿಮಗೆ ಧನ್ಯವಾದ. ಇನ್ನೊಂದು ಕಡೆಯಲ್ಲಿ ಅತಿಯಾದ ಮಳೆಯಿಂದಾಗಿ ಕೊಡಗಿನಲ್ಲಿ ಅತಿವೃಷ್ಟಿ ಉಂಟಾಗಿದೆ. ಇದರ ಹಿನ್ನೆಲೆಯಲ್ಲಿ ಹಾಸನದ ಹಾಲು ಡೈರಿಯಿಂದ ಕೊಡಗಿಗೆ 5,000 ಲೀಟರ್ ಹಾಲು ಮತ್ತು 3,000 ಪ್ಯಾಕ್ ಬಿಸ್ಕೆಟ್ನ ರವಾನೆ ಮಾಡಲಾಗ್ತಾ ಇದೆ. ಲೋಕೋಪಯೋಗಿ ಸಚಿವ HD ರೇವಣ್ಣನವರ ಸೂಚನೆ ಮೇರೆಗೆ ಈ ಹಾಲು ರವಾನೆ ಆಗ್ತಾ ಇದೆ. 3 ವಾಹನಗಳಲ್ಲಿ ಹಾಲು ಮತ್ತು ಬಿಸ್ಕತ್ತನ್ನು ರವಾನಿಸಲಾಗ್ತಾ ಇದೆ. ಕೊಡಗಿನ ಸಂತ್ರಸ್ತರಿಗೆ ಹಂಚಲಿಕ್ಕೋಸ್ಕರವಾಗಿ ಈ ಹಾಲು ಮತ್ತು ಬಿಸ್ಕೆಟನ್ನು ರವಾನೆ ಮಾಡಲಾಗ್ತಾ ಇದೆ. 5,000 ಲೀಟರ್ ಹಾಲು ಮತ್ತು 3,000 ಬಿಸ್ಕೆಟ್ನ ಪ್ಯಾಕೆಟ್ಗಳನ್ನು ಇಲ್ಲಿ ರವಾನೆ ಮಾಡಲಾಗ್ತಾ ಇದೆ. ಅವೆಲ್ಲವೂ ಕೂಡ ರೆಡಿಯಾಗಿದೆ. ಅಂದರೆ ಪ್ರವಾಹ ಸಂತ್ರಸ್ತರಿಗೆ ಇದೀಗ ಕೊಂಡೊಯ್ಯಲಿಕ್ಕೋಸ್ಕರವಾಗಿ 5,000 ಲೀಟರ್ ಹಾಲನ್ನು ಮತ್ತು 3,000 ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಈಗಾಗಲೇ ಹಾಸನದಿಂದ ಅಲ್ಲಿ ಕೊಂಡೊಯ್ಯಲಾಗ್ತಾ ಇದೆ. ಅಂದರೆ ಅದನ್ನು ಕೊಡಗಿನ ಜನರಿಗೆ ತಲುಪಿಸಬೇಕು ಅಂತೇಳಿ ಸದ್ಯದ ಮಟ್ಟಿಗೆ ಈ ಹಾಲು ಮತ್ತು ಈ ಬಿಸ್ಕೆಟ್ ಪ್ಯಾಕೆಟ್ಗಳ ರವಾನೆ ಆಗೋದ್ರಿಂದ ತುಂಬ ಗುಡ್ಡದ ಮೇಲೆ ಕೆಲವರು ಒಂದಿನದಿಂದ ಊಟ ಮಾಡಿಲ್ಲ, ಕೆಲವರು 2 ದಿನ, ಕೆಲವರು 3 ದಿನಗಳಿಂದ ಊಟ ಮಾಡಿಲ್ಲ, ನೀರಲ್ಲಿ ಎಲ್ಲೂ ಕೂಡ ಆಚೆ ಬರಲಿಕ್ಕಾಗ್ತಾ ಇಲ್ಲ. ಅಂಥವರಿಗೆ ನೆರವಾಗುವ ಉದ್ದೇಶದಿಂದ ಇಷ್ಟು ಸಹಾಯವನ್ನು ಸಹಕಾರವನ್ನು ಹಾಸನದ ಕಡೆಯಿಂದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ರೇವಣ್ಣನವರು ಕಳಿಸ್ಕೊಡ್ತಾ ಇದ್ದಾರೆ.